ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಬಾಯಲ್ಲಿ ಕೇಳಿ ಬರ್ತಿರೋಂಥ ಒಂದು ವಿಷಯ ಏನಪ್ಪ ಅಂದರೆ, ಸಾಯಿ ಪಲ್ಲವಿಯವರು ಸಿನಿಮಾ ರಂಗದಿಂದ ದೂರ ಹೋಗ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ಕೇಳಿ ಬರ್ತಾ ಇದೆ ಸ್ನೇಹಿತರೆ. ಅದೇ ರೀತಿ ಈ ಸಿನಿಮಾ ರಂಗದಲ್ಲಿ ನಟಿಯಾಗಿ ಬರಬೇಕು ಅಂದರೆ, ನಟಿಯಾಗಿ ಕೊನೆಯವರೆಗೆ ಉಳಿಬೇಕು ಅಂತಂದರೆ, ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಏನು ಹೇಳ್ತಾರೆ ಅದನ್ನು ಕೇಳಬೇಕಾಗುತ್ತೆ. ಆದರೆ ಸಾಯಿ ಪಲ್ಲವಿಯವರು ಅವ್ರದ್ದೇ ಆದ ಒಂದು ಬೌಂಡ್ರಿನ ಹಾಕೊಂಡಿರೋದ್ರಿಂದ ಆ ಬೌಂಡ್ರಿಯಿಂದ ಹೊರಗಡೆ ಬರಲಿಕ್ಕೆ ಅವ್ರಿಗೆ ಆಗಲಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಸ್ನೇಹಿತರೆ, ಇವರು ಸಾಯಿ ಪಲ್ಲವಿಯವರು ಅವರೊಂದು ನ್ಯಾಚುರಲ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಯಾವಾಗಲೂ ಕೂಡ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಹಾಗೆಯೇ ಆ ಒಂದು ಉಡುಗೆಗಳನ್ನು ಕೂಡ ಒಳ್ಳೆ ರೀತಿಯಲ್ಲಿ ಧರಿಸ್ಕೊಳ್ತಿದ್ರು. ಸೊ ಅದನ್ನು ಬಿಟ್ಟು ಹೊರಗಡೆ ಬನ್ನಿ ಅಂತ ಹೇಳಿದ್ರು ಎಲ್ಲ ಪ್ರೊಡ್ಯೂಸರ್ಸು ಮತ್ತು ಡೈರೆಕ್ಟರ್ಸು. ಈ ಕಾರಣಕ್ಕೆ ಅವರು ನಾನು ಇಲ್ಲ ಬರೋಕ್ಕಾಗಲ್ಲ, ನಾನು ಇದೇ ರೀತಿಯಾಗಿ ಇರೋದು, ನನ್ನ ಒಂದು ಟ್ಯಾಲೆಂಟ್ನ ನೋಡಿ ನನಗೆ ಅವಕಾಶ ಕೊಡಿ ಅಂತ ಹೇಳಿದ್ರು. ಅವಕಾಶ ಕೊಡಿ, ನನಗೆ ಬೇರೆ ರೀತಿಯಲ್ಲಿ ನನಗೆ ಇರಲಿಕ್ಕಾಗಲ್ಲ ಅಂತ ಎಲ್ಲ ಹೇಳಿದ್ರು. ಸೊ ಆ ಕಾರಣದಿಂದ ಇವ್ರನ್ನ ರಿಜೆಕ್ಟ್ ಮಾಡಲಾಗಿತ್ತು. ಒಂದೆರಡು ಸಿನಿಮಾಗಳಲ್ಲಿ ಆಫರ್ ಬಂದಿತ್ತು, ಅದರಿಂದ ಇವ್ರನ್ನ ರಿಜೆಕ್ಟ್ ಮಾಡಲಾಗಿತ್ತು. ಅದಾದ ನಂತರ ಇವರ ಮನಸ್ಸಲ್ಲಿ ಅದೇನು ಡಿಸಿಷನ್ ತೊಗೊಂಡ್ರೋ ಗೊತ್ತಿಲ್ಲ, ಸಿನಿಮಾ ರಂಗದಿಂದ ದೂರ ಹೋಗಿ ಇವರು ಮೊದಲೇ MBBS ಡಾಕ್ಟರ್ ಆಗಿರೋದ್ರಿಂದ ನಾನು ಮುಂದೆ MBBS ಡಾಕ್ಟರ್ ಆಗಿ ಕಂಟಿನ್ಯೂ ಮಾಡ್ತೀನಿ ಅಂತೇಳ್ಬಿಟ್ಟು ಇವಾಗ ಅವರು ಸಿನಿಮಾ ರಂಗದಿಂದ ದೂರ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಇವರ ಒಂದು ಆರಂಭಿಕ ಜೀವನ ಹಾಗೂ ಶಿಕ್ಷಣ ನೋಡೋದಾದರೆ, May 9, 1992 ಇವರು ಜನಿಸ್ತಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಬಡಗ ಕುಟುಂಬದಲ್ಲಿ ಇವರು ಜನಿಸಿರ್ತಾರೆ ಸ್ನೇಹಿತರೆ. ಇವರ ತಂದೆ ಸೇಂತಮರೈ ಕಣ್ಣನ್ ಅಂತಬಿಟ್ಟು ಇವರ ತಂದೆ ಹೆಸರು, ಹಾಗೆ ಇವರ ತಾಯಿ ಹೆಸರು ರಾಧಾ ಅಂತ. ಇವರು ಶಿಕ್ಷಣ ನೋಡೋದಾದರೆ ಸ್ನೇಹಿತರೆ, 2016 ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಮಾನ್ಯತೆ ಪಡೆದಿರ್ತಾರೆ ಇವರು ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ. ಆದರೆ ಇವರು ಭಾರತದಲ್ಲಿ ವೈದ್ಯಕೀಯ ಅಭ್ಯಾಸಿಯಾಗಿ ನೋಂದಾಯಿಸ್ಕೊಂಡಿಲ್ಲ. ಸೊ ನಾನೇನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ, ನೀವು ನೋಡಿರ್ಬೋದು ಇವರೊಂದು ಏನು ಈಗ ಒಂದು ನ್ಯಾಚುರಲಾಗಿ ಯಾವ ರೀತಿ ಇರ್ತಾರೆ ಅದೇ ರೀತಿಯಾಗಿರ್ತಿದ್ರು. ಓವರ್ ಮೇಕಪ್ ಮಾಡ್ತಾ ಇರಲಿಲ್ಲ, ಮತ್ತು ಸಿಂಪಲ್ ಹುಡುಗಿ ಅಂತಲೇ ಹೇಳ್ಬೋದು, ಸಿಂಪಲಾಗಿದ್ದರು. ಮತ್ತು ಇಡೀ ಭಾರತ ದೇಶದಲ್ಲೇ ಒಳ್ಳೆ ಫ್ಯಾನ್ಸ್ ಫಾಲೋವರ್ಸ್ ಇದ್ದರು ಸ್ನೇಹಿತರೆ ಅಂತಲೇ ಆ ರೀತಿಯಾಗಿ ಹೇಳ್ಬೋದು ಇವರಿಗೆ. ಯಾಕೆ ಅಂತಂದರೆ ಇವರೊಂದು ನ್ಯಾಚುರಲ್ಲಾಗಿ ಇರೋದ್ರಿಂದ ತುಂಬ ಜನ ಇಷ್ಟಪಡ್ತಾಯಿದ್ರು ಈ ಒಂದು ನಟಿನ. ಯಾಕೆ ಅಂತಂದರೆ ಇವರಿಗೆ ಒಂದು ಒಳ್ಳೆ ತಂದಲ್ಲಿ ಒಂದು ಒಳ್ಳೆ ನಟಿಯಾಗಿ ಇಲ್ಲಿವರೆಗೂ ಕೂಡ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಈ ಕರ್ನಾಟಕದಲ್ಲೇ ಬೆಳೆದು ಕನ್ನಡ ಚಿತ್ರಗಳಲ್ಲೇ ನಟನೆ ಮಾಡಿ, ಸೊ ಅದಾದ ನಂತರ ಸ್ವಲ್ಪ ಬೆಳವಣಿಗೆ ಆಗಿದ ತಕ್ಷಣ ಬೇರೆ ಭಾಷೆಗೆ ಹೋಗಿ ಅಲ್ಲಿ ಕನ್ನಡನ ದಿನೇ ಕೊಡ್ತಾ ಇಲ್ಲ ಆ ರೀತಿಯಾಗಿ ಮಾತಾಡೋ ಅಂಥ ಒಂದು ನಟಿಯರಿದ್ದಾರೆ. ಅದ್ರ ಮಧ್ಯೆ ಎಲ್ಲ ಭಾಷೆಗಳಿಗೂ ಇವರು ಒಂದು ಗೌರವ ಕೊಡ್ತಿದ್ದಂಥ ಒಂದು ನಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಂತರ ಗಾರ್ಗಿ ಅನ್ನೋ ಒಂದು ಸಿನಿಮಾ ಕೂಡ ಬಂತು ಇತ್ತೀಚಿನ ದಿನಗಳಲ್ಲಿ ಇವ್ರದ್ದು. ಸೊ ಅದು ಅಷ್ಟೊಂದಾಗಿ ಹೆಸರು ಮಾಡಲಿಲ್ಲ, ಅಷ್ಟೊಂದಾಗಿ ಸದ್ದು ಮಾಡಲಿಲ್ಲ, ಅದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿರ್ಬೋದು ಮೋಸ್ಟ್ಲಿ. ಹಾಗೇ ಸ್ನೇಹಿತರೆ, ನೀವು ನೋಡ್ತಾ ಹೋದರೆ 2022 ಜೂನ್ ತಿಂಗಳಲ್ಲಿ ಒಂದು ದಿ ಕಾಶ್ಮೀರ್ ಫೈಲ್ಸ್ ಅನ್ನೋ ಒಂದು ಚಲನಚಿತ್ರ ಬಿಡುಗಡೆ ಆಗಿತ್ತು ಸ್ನೇಹಿತರೆ. ಆ ಟೈಮಲ್ಲಿ ಇವರು ಈ ಒಂದು ಸಂದರ್ಶನದಲ್ಲಿ ಒಂದು ವಿಷಯನ ಯಾವುದೋ ಒಂದು ಪ್ರಸ್ತಾಪ ಮಾಡಿದರು, ಅದು ಕೂಡ ಈ ಜನಗಳಿಗೆ ಸ್ವಲ್ಪ ಇಷ್ಟ ಆಗಲಿಲ್ಲ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಇವರ ಸಿನಿಮಾಗಳಿಗೆ ಸ್ವಲ್ಪ ಎಫೆಕ್ಟ್ ಆಯಿತು ಅಂತ ಹೇಳ್ಬೋದು. ಏನೇ ಇರಲಿ ಸ್ನೇಹಿತರೆ, ಆದರೆ ಒಂದು ಈ ಒಂದು ಚಿತ್ರರಂಗದಲ್ಲಿ ಒಂದು ಒಳ್ಳೆ ಗೌರವವಾದ ನಟಿ ಅಂತಲೇ ಹೇಳ್ಬೋದು. ಅದೇನೇ ಇರಲಿ, ಓಕೆ, ನಿಮಗೆ ಸಾಯಿ ಪಲ್ಲವಿಯವರ ಬಗ್ಗೆ ಏನಾದರೂ ವಿಷಯಗಳು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ಹಾಗೆಯೇ ನನ್ನ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಈ ವಿಷಯನ ಹೇಳ್ತಾ ಇರೋದು. ಸೊ ಪರ್ಸ್ನಲಿ ನನಗೆ ಸ್ವಲ್ಪ ಇಷ್ಟ ಆಯಿತು, ಯಾಕಂತಂದರೆ ಎಲ್ಲ ನಟಿಯರು ಕೂಡ ನಾನು ನೋಡಿದ್ದೀನಿ, ಅವರಿಷ್ಟು ಥರನೇ ಅವ್ರು ಇರ್ತಾರೆ. ಬಟ್ ಇವರು ಸ್ವಲ್ಪ ಈ ಸೋಷಿಯಲ್ ವರ್ಕು ಅದು ಇದೆಲ್ಲ ತುಂಬ ಮಾಡಿದ್ದಾರೆ, ಬಟ್ ಹೆಸರಿಗೆ ಬಂದಿಲ್ಲ. ತುಂಬ ಒಂದು ಡೀಸೆಂಟು ನಟಿ ಅಂತಲೇ ಹೇಳ್ಬೋದು ಇವರಿಗೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್.